ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪವಿತ್ರ ಭೀಮರಾಯ್ ಬಿರಾದಾರ್. ನಾನು ಸರ್ಕಾರಿ ಪ್ರೌಢಶಾಲೆ ಜಳಕಿ 9ನೇ ತರಗತಿ ವಿದ್ಯಾರ್ಥಿನಿ, ತಾಲೂಕು ಇಂಡಿ, ಜಿಲ್ಲೆ ವಿಜಯಪುರ, ಗ್ರಾಮ ಅಂಜುಟ್ಕಿ. ನಾನಿವತ್ತು ನಮ್ಮ ಪ್ರದೇಶದಲ್ಲಿ ಕಂಡುಬರುವ ಜೀವ ವೈವಿಧ್ಯತೆಯ ಕುರಿತು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಜೀವ ವೈವಿಧ್ಯತೆ ಎಂದರೆ ಭೂಮಿಯ ಮೇಲಿರುವ ವಿವಿಧ ಜೀವಿಗಳ ಅವುಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಂದಿಗೆ ಸಂಬಂಧವನ್ನು ಜೈವಿಕ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಎನ್ನುವರು. ನಮ್ಮ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳು, ಪಕ್ಷಿಗಳು, ಸೂಕ್ಷ್ಮಜೀವಿಗಳು, ಗಿಡಗಳು, ಮರಗಳು ಅಥವಾ ಬೆಳೆಗಳು ಅವುಗಳ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳು ಅವುಗಳ ಕಿರುಚಿತ್ರವನ್ನು ನೋಡ್ಕೊಂಡು ಮನೆ ಆಮೇಲೆ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಕಂಡುಬರುವ ಪ್ರಾಣಿಗಳು ಹೇಗಿವೆ ನೋಡಕ್ಕೆ ಚೆನ್ನಾಗಿದೆ ಅಲ್ವಾ? ಈಗ ಅವುಗಳ ವೈಜ್ಞಾನಿಕ ಹೆಸರುಗಳನ್ನು ಹೇಳಬೇಕಲ್ಲ. ಕೆಲವೊಂದರ ವೈಜ್ಞಾನಿಕ ಹೆಸರುಗಳನ್ನು ನಿಮಗೆ ಹೇಳ್ತಿದ್ದೇನೆ. ಮೇಕೆಯ ವೈಜ್ಞಾನಿಕ ಹೆಸರು ಕಪ್ರ, ಹಂದಿಯ ವೈಜ್ಞಾನಿಕ ಹೆಸರು ಸೂಸ್, ಬೆಕ್ಕಿನ ವೈಜ್ಞಾನಿಕ ಹೆಸರು ಡೊಮೆಸ್ಟಿಕ್, ವೈಜ್ಞಾನಿಕ ಹೆಸರು ಕ್ಯಾಸಿಸ್ ಫೆಮಿಲಿಯಾರಿಸ್. ಹೀಗೆ ಕೆಲವೊಂದು ಪ್ರಾಣಿಗಳಿಂದ ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗ ಇದೆ ಅಂತ ಹೇಳ್ಬೋದು. ಹೇಗೆಂದರೆ ಎಮ್ಮೆ ಮತ್ತು ಮೇಕೆ ನಮಗೆ ಕುಡಿಯಲ ಹಾಲನ್ನು ಕೊಡುತ್ತೆ, ಹಾಗೆ ನಾಯಿ ಏನು ಮಾಡುತ್ತೆ ನಮ್ಮ ಮನೆಯನ್ನು ಕಾಯುತ್ತೆ. ಹೀಗೆ ಕೆಲವೊಂದು ಪ್ರಾಣಿಯಿಂದ ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗ ಇದೆ ಅಂತ ಹೇಳ್ಬೋದು. ಈಗ ನಮ್ಮ ಪ್ರದೇಶದಲ್ಲಿ ಕಂಡುಬರುವ ಪಕ್ಷಿಯ ಬಗ್ಗೆ ನೋಡೋಣ. ಮೊದಲು ಅವುಗಳ ಕಿರುಚಿತ್ರವನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಪ್ರದೇಶದಲ್ಲಿ ಕಂಡುಬರುವ ಪಕ್ಷಿಗಳು ಹೇಗಿವೆ ನೋಡಕ್ಕೆ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಹಾಡ್ತಾರಲ್ವಾ? ನಮ್ಮ ಪ್ರದೇಶದಲ್ಲಿ ಕಂಡುಬರುವ ಪಕ್ಷಿಗಳು ಯಾವ್ಯಾವ ಅಂದರೆ ಗುಬ್ಬಚ್ಚಿ, ಗಿಳಿ, ಕಾಗೆ, ಹೀಗೆ ಇನ್ನಿತರ ಪ್ರಾಣಿಗಳು ನಮ್ಮ ಪ್ರದೇಶದಲ್ಲಿ ಕಂಡುಬರುತ್ತವೆ. ಈಗ ನಮ್ಮ ಪ್ರದೇಶದಲ್ಲಿ ಕಂಡುಬರುವ ಸೂಕ್ಷ್ಮ ಜೀವಿಗಳ ಬಗ್ಗೆ ನೋಡೋಣ. ಅವುಗಳ ಕಿರುಚಿತ್ರವನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ನಮ್ಮ ಪ್ರದೇಶದಲ್ಲಿ ಕಂಡುಬರುವ ಸೂಕ್ಷ್ಮ ಜೀವಿಗಳನ್ನು ನೋಡಿದ್ದೀರಲ್ವಾ? ಬಸವನಹುಳು, ಎರೆಹುಳು, ನೊಣ, ಹೀಗೆ ಇನ್ನಿತರ ಸೂಕ್ಷ್ಮ ಜೀವಿಗಳು ನಮ್ಮ ಪ್ರದೇಶದಲ್ಲಿ ಕಂಡುಬರುತ್ತವೆ. ಬಸವನಹುಳು ಯಾವಾಗ ಜಾಸ್ತಿ ಕಾಣಿಸಿಕೊಳ್ಳುತ್ತವೆ ಹೇಳಿ ನೋಡೋಣ. ಅವು ಮಳೆ ಬಂದಾಗ ಜಾಸ್ತಿ ಕಾಣಿಸಿಕೊಳ್ಳುತ್ತವೆ. ಎರೆಹುಳು ನಮ್ಮ ಹೊಲ ಗದ್ದೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ, ಅಂದರೆ ಮಣ್ಣಿನೊಳಗಿರುತ್ತವೆ. ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚು ಮಾಡುತ್ತವೆ, ಅದನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ. ಈಗ ನಮ್ಮ ಪ್ರದೇಶದಲ್ಲಿ ಕಂಡುಬರುವ ಗಿಡಮರಗಳ ಬಗ್ಗೆ ಹೇಳುತ್ತೇನೆ. ಅವುಗಳ ಕಿರುಚಿತ್ರವನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಪ್ರದೇಶದಲ್ಲಿ ಕಂಡುಬರುವ ಗಿಡಮರಗಳು ಹೇಗಿವೆ ನೋಡಕ್ಕೆ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಬೆಳೆಸಿದ್ದೆ ಅಲ್ವಾ? ಹೀಗೆ ಕೆಲವೊಂದು ಗಿಡದಿಂದ ಕೆಲವೊಂದು ಉಪಯೋಗ ಇವೆ. ಹೀಗೆಂದರೆ ತೆಂಗಿನಕಾಯಿಯಿಂದ ಬೇಸಿಗೆ ಕಾಲ, ಅದು ಯಾವಾಗ ಜಾಸ್ತಿ ಉಪಯೋಗ ಆಗುತ್ತೆ ಅಂದರೆ ಬೇಸಿಗೆ ಕಾಲದಲ್ಲಿ. ಯಾಕಂದರೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬಿಸಿಲಿರುತ್ತೆ ಅಲ್ವಾ? ಅದರಿಂದ ಏನು ಮಾಡ್ತಾರೆ, ಎಲ್ಲರೂ ತಂಪಾಗಿರೋದು ಏನಾದರೂ ಕುಡಿಬೇಕಂತ ಏನು ಮಾಡ್ತಾರೆ, ತೆಂಗಿನಕಾಯಿಯನ್ನು ತಗೋತಾರೆ. ಅಂದರೆ ಜಾಸ್ತಿ ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಕರ್ಮೇವು, ಅಡುಗೆಯಲ್ಲಿ ಕರ್ಮೇವು ಬಂದಾಗ ಎಲ್ಲರೂ ಏನು ಮಾಡ್ತಾರೆ, ಜಾಸ್ತಿ ಕರ್ಮೇವನ್ನು ಸೈಡಿಗೆ ತೆಗೆದು ಇಟ್ಬಿಡ್ತಾರೆ. ಅದನ್ನು ಸೈಡಿಗೆ ತೆಗೆದಿಡಬಾರ್ದು, ಯಾಕಂದರೆ ಅದು ನಾವು ತಿಂದರೆ ನಮ್ಮ ಕೂದಲು ಕರಿಗಾಗುತ್ತೆ. ಅದು ಕೆಲವೊಬ್ರು ಏನು ಮಾಡ್ತಾರೆ, ಕೂದಲು ಉದುರ್ತಾ ಇರೋದರಿಂದ ದಾಸವಾಳು ಮತ್ತು ಎಣ್ಣೆನ ಎರಡು ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ತಾರೆ, ತಲೆಗೆ ಹಚ್ಕೋತಾರೆ. ಅದರಿಂದ ನಮ್ಗೆ ಏನು ತಿಳಿದು ಬರ್ತದೆ ಅಂದರೆ,
ದಾಸವಾಳ ಹಚ್ಕೊಂಡ್ರೆ ಅವ್ರ ಕೂದಲು ಏನಾಗುತ್ತೆ ಉದುರಲ್ಲ. ಆದ್ದರಿಂದ ಅದನ್ನು ಒಂದು ಉಪಯೋಗ ಆಗಿತ್ತು. ನಮ್ಮ ಪ್ರದೇಶದಲ್ಲಿ ಕಂಡುಬರುವ ಗಿಡಮೂಲಿಕೆಗಳನ್ನು ಈಗ ನಿಮಗೆ ಅದರ ಬಗ್ಗೆ ಮಾಹಿತಿ ನೀಡುತ್ತೇನೆ. ಅದರ ಕಿರುಚಿತ್ರವನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಪ್ರದೇಶದಲ್ಲಿ ಕಂಡುಬರುವ ಗಿಡಮೂಲಿಕೆಯನ್ನು ನೋಡಿದಿರಲ್ವಾ? ಪ್ರತಿಯೊಂದು ಗಿಡಮೂಲಿಕೆಯಿಂದ ಪ್ರತಿಯೊಂದು ಉಪಯೋಗ ಇದೆ. ಹೇಗೆಂದರೆ ಅಲೋವೆರನ ಕೆಲವು ಶಾಂಪುಗಳಲ್ಲಿ ಯೂಸ್ ಮಾಡ್ತಾರೆ, ಅದನ್ನು ತಲೆಗೆ ಸುದಕ್ಕೆ ಹಚ್ಕೋತಾರೆ, ತುಳಸಿಯನ್ನು ತಿಂತಾರೆ, ಮತ್ತು ಕಿಡ್ನಿ ಔಷಧ ಗಿಡಮೂಲಿಕೆ ಔಷಧಿ ಅಂತ ಇತ್ತಲ್ವಾ ನೋಡಿದಿರಲ್ವಾ, ಅದನ್ನು ಏನು ಮಾಡ್ತಾರೆ ಕಿಡ್ನಿ ಸ್ಟೋನ್ಸ್ ಆದವ್ರು ಏನು ಮಾಡ್ತಾರೆ ಜಾಸ್ತಿ ತಿಂತಾರೆ. ನಮ್ಮಂಥವ್ರು ಕೂಡ ಸುಮ್ಮನೆ ಕುಲಾನು ತಿನ್ಬೋದು ಅದನ್ನು. ಈಗ ನಮ್ಮ ಪ್ರದೇಶದಲ್ಲಿ ಕಂಡುಬರುವ ಹುಲ್ಲುಗಳನ್ನು ನೋಡೋಣ, ಅದರ ಕಿರುಚಿತ್ರವನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಅದರ ಮಾಹಿತಿಯನ್ನು ನೀಡುತ್ತೇನೆ. ಪ್ರದೇಶದಲ್ಲಿ ಕಂಡುಬರುವ ಹುಲ್ಲುಗಳು ನೋಡಿದ್ರಲ್ವಾ, ನೋಡಕ್ಕೆ ಚೆನ್ನಾಗಿದೆ ಅಲ್ವಾ? ಕೆಲವೊಂದು ಪ್ರದೇಶದಲ್ಲಿ ಇರುತ್ತವೆ ಇರುತ್ತೆ. ನಮ್ಮ ಪ್ರದೇಶದಲ್ಲಿ ಹೇಗಿವೆ, ನಿಮ್ಮ ಪ್ರದೇಶದಲ್ಲಿ ಹೇಗಿವೆ? ಚೆನ್ನಾಗಿರುತ್ತೆ ಬಿಡಿ. ಈಗ ನಮ್ಮ ಪ್ರದೇಶದಲ್ಲಿ ಕಂಡುಬರುವ ಬೆಳೆಗಳ ಬಗ್ಗೆ ನೋಡೋಣ, ಅವುಗಳ ಕಿರುಚಿತ್ರವನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ನಮ್ಮ ಪ್ರದೇಶದಲ್ಲಿರುವ ಬೆಳೆಗಳನ್ನು ನೋಡಿದ್ರಲ್ಲ, ಬೆಳೆ ಚೆನ್ನಾಗಿ ಬಂದಿದೆ ಅಲ್ವಾ? ನಮ್ಮ ಎಲ್ಲ ಜಿಲ್ಲೆಗಳಿಂದ ವಿಜಯಪುರ ಜಿಲ್ಲೆಯು ಲಿಂಬೆಹಣ್ಣಿಗೆ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಎಲ್ಲ ಪ್ರದೇಶಕ್ಕಿಂತ ಜಾಸ್ತಿ ಲಿಂಬೆಹಣ್ಣನ್ನು ಬೆಳೆಯುವ ಪ್ರದೇಶ ನಮ್ಮದಾಗಿದೆ. ಆ ಸೈಡ್ ಏನು ಮಾಡ್ತಾರೆ, ಭತ್ತ ಅಡಿಕೆ ಈ ಥರ ಬೆಳೆಗಳನ್ನ ಆ ಸೈಡ್ ಬೆಳೀತಾರೆ. ನಮ್ಮ ಸೈಡ್ ಏನು ಮಾಡ್ತಾರೆ, ತೊಗರಿ ಉದ್ದು ಗೋಧಿ ಜೋಳ ಹೀಗೆ ನಮ್ಮ ಕಡೆ ಬೆಳಿತೇವೆ. ನಾನು ಕೊನೆಯದಾಗಿ ನಿಮಗೆ ನಮ್ಮ ಪರಿಸರದ ವಿಡಿಯೋ ತೋರಿಸ್ಬೇಕಂತ ಅಂದ್ಕೊಂಡಿದ್ದೇನೆ. ಬೇಗ ನೋಡಿ, ಬೇಗ ವಾಪಸ್ ಬಂದುಬಿಡಿ. ಪರಿಸರವನ್ನು ನೋಡಿದ್ರಲ್ವಾ, ನೋಡೋಕ್ಕೆ ಚೆನ್ನಾಗಿದೆ ಅಲ್ವಾ? ನಾವು ಇದನ್ನು ನಮ್ಮ ಮನೆಯಲ್ಲೇ ಮಾಡಿರೋದು, ಗಿಡಗಳನ್ನು ನೆಟ್ಟು ಗಿಡ ಹೂಗಳನ್ನು ತಂದು ಏನು ಮಾಡಿರೋ ನೆಟ್ಟಿರೋ ಎಲ್ಲ ಕಡೆ ನೆಟ್ಟರೆ ಅದು ಮನೆಗೆ ಚೆಂದ ಕಾಣಿಸುತ್ತೆ, ನಮ್ಮ ಪರಿಸರನೂ ಕಾಪಾಡ್ದಂಗೆ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಹೀಗೆ ಗಿಡಗಳನ್ನು ನೆಡಿ ಅಂತ ಹೇಳುತ್ತೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಧನ್ಯವಾದಗಳು.